ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳ ಅಂತಂದ್ರೆ ಯಾರಾದರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಭೇಟಿ ಮಾಡೇ ಮಾಡಿರ್ತಾರೆ. ಅದರಲ್ಲೂ ಕೂಡ ಧರ್ಮಸ್ಥಳಕ್ಕೆ ಬಂದ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿರ್ತಾರೆ. ಜೊತೆಗೆ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಮಾಡಬೇಕು, ಒಮ್ಮೆಯಾದರೂ ಕೂಡ ಇಲ್ಲಿ ಬರಬೇಕು ಅಂತ ಅಂದ್ಕೊಳ್ಳೋದ್ರೆ ಇರೋದಿಲ್ಲ. ಯಾಕೆ ಅಂತಂದರೆ ಧರ್ಮಸ್ಥಳ ಹೆಸರಿನಲ್ಲಿ ಹೇಳುವ ಹಾಗೆ ಇದು ಧರ್ಮ ಇರುವಂತಹ ಕ್ಷೇತ್ರ. ಇಲ್ಲಿ ಪ್ರಪಂಚದಾದ್ಯಂತ ಆಗಿರ್ಬೋದು, ನಾಡಿನಾದ್ಯಂತ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ವಿಸಿಟ್ ಮಾಡ್ತಾರೆ, ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಜೊತೆಗೆ ಇವತ್ತು ನಾವು ಇಲ್ಲಿನ ಧರ್ಮಾಧಿಕಾರಿಗಳಂತಹ ವೀರೇಂದ್ರ ಅಂಗಡಿಯವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ, ನಾವಿದ್ದೀವಿ. ನಮಸ್ತೆ. ನಮಸ್ತೆ. ನಮಸ್ಕಾರ. ಏನಂತಂದ್ರೆ ಸರ್, ಇವಾಗ ಆಲ್ಮೋಸ್ಟ್ ಐವತ್ತು ವರ್ಷ ಈ ಒಂದು ಪಯಣದಲ್ಲಿ ನೀವು ಬಂದಿದ್ದೀರ. ಈ ಒಂದು ಜವಾಬ್ದಾರಿಯನ್ನು ತಗೊಂಡ್ರಿ, ಆಲ್ಮೋಸ್ಟ್ 20 ವರ್ಷಕ್ಕೆ ನೀವು ಈ ಒಂದು ಇಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ತಗೊಂಡ್ರಿ. ಇವಾಗ 50 ವರ್ಷ ನಿಮ್ಮ ಒಂದು ಜರ್ನಿ ಆಗಿದೆ ಸರ್, ಹೇಗಿತ್ತು ಈ ಒಂದು ಜರ್ನಿ ಸರ್? ಅಂದರೆ ಇದು ಪರಂಪರೆಯ ಪೀಠ, ಇಲ್ಲಿ ನಮ್ಮ ಹಿಂದಿನ 20 ಧರ್ಮಾಧಿಕಾರಿಗಳು ಇಲ್ಲಿ ಆಗಿದ್ದಾರೆ. ಹಾಗೆ ನಾನು 21ನೇವನಾಗಿ ಇಲ್ಲಿ ಪಟ್ಟಾಭಿಷಿಕ್ತನಾಗಿದ್ದೇನೆ. ಹಾಗಾಗಿ ಹಿಂದಿನವರ ಎಲ್ಲ ಇತಿಹಾಸವನ್ನು, ಅವರ ಸೇವೆಯನ್ನು, ಅವರ ಧರ್ಮಶ್ರದ್ಧೆಯನ್ನು, ಅವರು ಪ್ರಖ್ಯಾತಿಗೊಂಡಂಥ ವಿಚಾರಗಳನ್ನು ತಿಳ್ಕೊಂಡು ಅವರ ಹಾದಿಯಲ್ಲಿ ನಾನು ನಡೆದಿದ್ದೇನೆ. ಮತ್ತು ಸ್ಥಳದಲ್ಲಿ, ಧರ್ಮಸ್ಥಳದಲ್ಲಿ ಅನೇಕ ಶಿಸ್ತುಗಳಿದ್ದಾವೆ. ಇದಕ್ಕೆ ನಡವಳಿಕೆ ಅಂತ ಹೇಳ್ತೇನೆ. ಇಲ್ಲಿ ನಡವಳಿಕೆ, ಶಿಸ್ತು ಮತ್ತು ಪೂಜಾದಿಗಳಲ್ಲಿ ವ್ಯವಸ್ಥೆ ಇರೋದರಿಂದ ಅದನ್ನು ಹಿಂಬಾಲಿಸಿಕೊಂಡು ಹೋದರೆ ಸಾಕಾಗುತ್ತೆ, ನಮ್ಮ ಕರ್ತವ್ಯ ಮುಗಿಯುತ್ತದೆ. ಇದರ ಜೊತೆಗೆ ಸಾರ್ವಜನಿಕ ಸಂಪರ್ಕ ಮತ್ತು ಸಾರ್ವಜನಿಕರೊಂದಿಗೆ ಬೆರೆಯುವಂಥದ್ದು ನನ್ನ ವಿಶೇಷವಾದಂಥ ಒಂದು ಹವ್ಯಾಸ. ಹಾಗಾಗಿ ಜನಜೀವನದೊಂದಿಗೆ ಬೆರೆಯುತ್ತೇನೆ, ಜನಜೀವನವನ್ನು ತಿಳ್ಕೊಳ್ತೇನೆ. ಹಾಗಾಗಿ ಪ್ರತಿ ಕ್ಷಣ ಕ್ಷಣವೂ ಕೂಡ ಕುತೂಹಲದಿಂದ ಕೂಡಿರ್ತದೆ, ಉತ್ಸಾಹದಿಂದ ಕೂಡಿರ್ತದೆ ಅಂತ ನಾನು ತಿಳ್ಕೊತೇನೆ. ಹಾಗೆಯೇ ಇನ್ನೊಂದು ಮಾತು ಹೇಳೋದಾದರೆ, ಇಂಥ ಒಂದು ಜವಾಬ್ದಾರಿ ಅದು ಸುಲಭದ ಮಾತಲ್ಲ. ಯಾಕೆಂದರೆ ಇಷ್ಟು ಇವತ್ತು ಇಂಥ ಒಂದು ಮಟ್ಟಕ್ಕೆ ಇದು ತಲುಪಿದೆ, ಈ ಒಂದು ಕ್ಷೇತ್ರ ಬೆಳೆದಿದೆ ಅನ್ನೋ ಕಾರಣ ನೀವು, ನಿಮ್ಮ ಒಂದು ಪಾಲು ಬಹುಪಾಲಿದೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ಅಂಥ ಒಂದು ಜವಾಬ್ದಾರಿ ಸಿಗುತ್ತೆ, ಅದನ್ನು ಇಲ್ಲಿವರೆಗೂ ಕೂಡ ನಿಭಾಯಿಸ್ಕೊಂಡು ಬಂದಿದ್ದೀರ ಸರ್, ಹೇಗಿತ್ತು ಸರ್ ಆ ಒಂದು ಸಂದರ್ಭ? ನಾನು ಮೊದಲೇ ಹೇಳಿದ ಹಾಗೆ ಎಲ್ಲವನ್ನು ನಿಷ್ಕಾಮಕ್ಷ ದೃಷ್ಟಿಯಿಂದ, ಅಂದರೆ ಭಗವಂತನಿಗೆ ಸಮರ್ಪಣಾ ದೃಷ್ಟಿಯಿಂದ ನಿಷ್ಕಾಮ ಕರ್ಮ ಮಾಡಿದರೆ ಫಲ ಇದ್ದೇ ಇರುತ್ತೆ. ಯಾವತ್ತೂ ಸ್ವಾರ್ಥ ಮತ್ತು ಪ್ರಸಿದ್ಧಿಗೆ ಆಗಿ ಅಥವಾ ಇನ್ಯಾವುದೋ ಒಂದು ಉದ್ದೇಶಕ್ಕಾಗಿ ಒಂದು ಕಾರ್ಯ ಮಾಡಿದರೆ ಅದರ ಫಲಾಫಲದ ಬಗ್ಗೆ ಚಿಂತನೆ ಇರ್ತದೆ. ನೋವು, ನಲಿವು, ದುಃಖ, ಸಂತೋಷ ಎರಡೂ ಇರುತ್ತೆ. ಆದರೆ ಇಲ್ಲಿ ಹಾಗಿಲ್ಲ. ನಾನು ಮಾಡುವಂಥದ್ದು ಎಲ್ಲವೂ ಕೂಡ ಕರ್ತವ್ಯ ರೂಪವಾಗಿ ಮತ್ತು ಶ್ರದ್ಧಾಪೂರ್ವಕವಾಗಿ ಮಾಡಿರೋದರಿಂದ ಇದನ್ನು ನಾನು ನಿತ್ಯವೂ ಕೂಡ ನನ್ನ ಸೇವೆಯನ್ನು ಭಗವಂತನಿಗೆ ಮಂಜುನಾಥ ಸ್ವಾಮಿ ಸಮರ್ಪಣೆ ಮಾಡ್ತೇನೆ. ಹಾಗೆ ನನಗೆ ಸಂತೋಷ, ತೃಪ್ತಿ ಎರಡೂ ಇದೆ. ಯಾವತ್ತೂ ಕೂಡ ಇಂಥದ್ದು ಮಾಡಲಿಲ್ಲ ಅನ್ನುವಂಥ ಕೊರತೆ ಇರುತ್ತೆ, ಇನ್ನೂ ಮಾಡ್ಬೋದಿತ್ತು, ಇನ್ನೂ ಮಾಡ್ಬೋದಿತ್ತು ಅಂತ. ಅದನ್ನು ಮಾಡಿದ ಕಾರ್ಯದ ಬಗ್ಗೆ ಯಾವಾಗಲೂ ಧನ್ಯತೆ. ಹಾಗೆಯೇ ಇದು ಬರೀ ಒಂದು ಕ್ಷೇತ್ರವಾಗಿ ಸೀಮಿತವಾಗಿಲ್ಲ, ಇಲ್ಲಿ ಹಲವಾರು ಜನಪರ ಯೋಜನೆಗಳಾಗಿರ್ಬೋದು, ಬಡವರಿಗೆ ಒಂದಷ್ಟು ಯೋಜನೆಗಳಾಗಿರ್ಬೋದು, ನಿತ್ಯ ಅನ್ನದಾನ ಆಗಿರ್ಬೋದು, ಕೆಲವೊಂದಷ್ಟು ಯೋಜನೆಗಳನ್ನು ಮಾಡಿದ್ರ, ಈ ಒಂದಷ್ಟು ಈ ಥರ ಸಹಾಯ ಮಾಡಲಿಕ್ಕಾಗಿರ್ಬೋದು, ಈ ಥರ ಯೋಜನೆಗಳು ತರಬೇಕಾಗಿರ್ಬೋದು, ಹೇಗೆಲ್ಲ ಬಂತು ಸರ್ ಇದೆಲ್ಲ? ಅಂದರೆ ನಾನು ಮೊದಲೇ ಹೇಳಿದಾಗ ಹಿಂದಿನ ಪರಂಪರೆಯೇ ನನ್ನ ಆಧಾರ. ಅದರ ಜೊತೆಗೆ ಕಾಲ ಬದಲಾಗಿದೆ, ಬಡತನ ದೂರವಾಗಿದೆ, ಬಡವರನ್ನು ಗುರುತಿಸುವಿಕೆ ವ್ಯತ್ಯಾಸ ಆಗಿದೆ. ನಾವು ಹಿಂದಿನ ಹಾಗೆ ಮಲಿನ ಬಟ್ಟೆ ಹಾಕ್ಕೊಂಡು ಬಂದವರು ಅಥವಾ ಸ್ವಲ್ಪ ನೋಡೋಕ್ಕೆ ಬಡತನ ಇರುವವರನ್ನೇ ಬಡತನವನ್ನು ಗುರುತಿಸಬೇಕಾಗಿಲ್ಲ. ಇವತ್ತು ಸರ್ಕಾರಗಳ ಸೇವೆಯಿಂದಾಗಿ ಬಡವರು ದೂರ ಆಗಿದ್ದಾರೆ, ಆದರೆ ಬಡತನ ಇದೆ. ಯಾಕೆ ಅಂತಂದರೆ ಅವಶ್ಯಕತೆಗಳು ಹೆಚ್ಚಾಗಿದೆ. ಉದಾಹರಣೆಗೆ ಈಗ ಒಬ್ಬರಿಗೆ ಸಂಪಾದನೆ ಹಿಂದೆ ದಿವಸಕ್ಕೆ 10 ರೂಪಾಯಿ ಇರಬಹುದು, ಈಗ ಅದೇ 10 ರೂಪಾಯಿ ಇವತ್ತು 500 ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಆ ಜೀವನ ಮಟ್ಟ ತರಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಜೀವನ ಅವಶ್ಯಕತೆಗಳು, ಈಗ ಟೆಲಿವಿಷನ್ ಬಂದಿದೆ, ಮೊಬೈಲ್ ಫೋನ್ ಬಂದಿದೆ, ಮಾಧ್ಯಮಗಳಿದ್ದಾವೆ, ಇವುಗಳಿಂದಾಗಿ ಮಾಹಿತಿ ಬರುತ್ತೆ. ನಮ್ಮ ಆಸೆಗಳು, ಆಕಾಂಕ್ಷೆಗಳು ಹೆಚ್ಚಾಗಿದೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಆಹಾರ ಸಿಗಬೇಕು, ಮತ್ತು ಯುವಕರಿಗೆ ಸೈಕಲು, ಮೋಟರ್ ಸೈಕಲು ಅಥವಾ 2-ವೀಲರ್ಸು, ಈ ಥರ ಏನೇನೋ ಬಯಕೆಗಳಿರ್ತವೆ ಹೆಣ್ಣುಮಕ್ಕಳಿಗೆ. ಹಾಗೆ ಮೊದಲು ಹಳ್ಳಿಯ ಹೆಣ್ಣುಮಕ್ಕಳಿಗೆ ಆಸೆಗಳೇ ಇರಲಿಲ್ಲ. ಹಲ್ಲು ಉಜ್ಜುವ ಟೂತ್ ಪೌಡ್ರು ಬೇಡ, ಟೂತ್ ಪೇಸ್ಟು ಬೇಡ, ಮತ್ತು ಬಟ್ಟೆ ಬರೀ ಕೂಡ ಸಾದಾ ಸೀದಾ ಬಟ್ಟೆಗಳೇ ಭಾಳ ಅಮೂಲ್ಯವಾಗಿತ್ತು. ಇವಾಗ ಹಾಗಲ್ಲ, ಅವಶ್ಯಕತೆಗಳು ಹೆಚ್ಚಾಗಿದೆ. ಯಾಕಂದರೆ ನೋಡ್ತಾರೆ, ಆಸೆ ಪಡ್ತಾರೆ. ಅದನ್ನೆಲ್ಲ ತಲುಪಬೇಕಾದ್ರೆ ಬಹಳ ಜನ ಬಂದು ಇಲ್ಲಿ ಹೇಳ್ತಾರೆ, ನಾವು ಸಾಲ ಮಾಡಿದ್ದೇವೆ, ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸಾಲ ಮಾಡಿದ್ರಿ ಅಂದರೆ, ಅನೇಕ ಬಾರಿ ಜೀವನ ಮಟ್ಟ ಸುಧಾರಣೆಗಾಗಿ ಮತ್ತು ಇತರರೊಂದಿಗೆ ಸರಿ ಸಮಾನವಾಗಿ ಬದುಕುವುದಕ್ಕಾಗಿ ಸಾಲ ಮಾಡ್ತಾರೆ. ಹಾಗಾಗಿ ಇವತ್ತಿನ ಬಡತನ ಅಂತಂದರೆ ಅದನ್ನು ನಾವು ಬೇರೆ ದೃಷ್ಟಿ ನೋಡಬೇಕು. ನಾನು ಕೂಡ ಹಾಗೆ ಬಡತನ ಅಂತಂದರೆ ಆರ್ಥಿಕ ಬಡತನ ಒಂದನ್ನೇ ನೋಡೋದಿಲ್ಲ, ಜೀವನ ಮಟ್ಟ ಸುಧಾರಣೆಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಕೂಡ ಬಡತನ ಅಂತ ನಾನು ಗುರುತಿಸಿ ಜನರಿಗೆ ಸಹಕಾರ ಕೊಡ್ತೇನೆ. ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಕೂಡ ಜ್ಞಾನವೃದ್ಧಿಯಿಂದ, ಜ್ಞಾನ ವಿಕಾಸ ಅಂತ, ಜ್ಞಾನವೃದ್ಧಿ ಆದಾಗ ಆಸೆಗಳು ಹೆಚ್ಚುತ್ತವೆ, ಅವಶ್ಯಕತೆಗಳು ಹೆಚ್ಚುತ್ತವೆ.
ಆ ದೃಷ್ಟಿಯಲ್ಲಿ ಇವತ್ತು ಜನಜೀವನ ಬಹಳಷ್ಟು ಬದಲಾಗಿದೆ, ಬದಲಾಗಬೇಕಾಗಿದೆ. ಸರ್ಕಾರಗಳು ಮತ್ತು ನಮ್ಮಂಥ ಸೇವಾ ಸಂಸ್ಥೆಗಳು ಕೂಡ ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಂಡು ಮಾಡಬೇಕು. ಹಾಗೆಯೇ ಇಲ್ಲಿ ಒಂದು ಒಂದು ಯೋಜನೆ ತರ್ತೀರ ನೀವು, ಬಡ ಹೆಣ್ಣುಮಕ್ಕಳಿಗೆ ಮದುವೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತಹ ಹೆಣ್ಣುಮಕ್ಕಳಿಗೆ ಸಹ ಫ್ಯಾಮಿಲಿಗಳಿಗಾಗಿರ್ಬೋದು, ನೀವು ಒಂದು ಯೋಜನೆ ತರ್ತೀರ ಸಾಮೂಹಿಕ ವಿವಾಹ ಅಂತ. ಸೊ ಇದನ್ನು ಹೇಗೆ ಸಕಾರಗೊಳಿಸಿದೆ ಸರ್? ಯಾವುದೇ ಒಂದು ವಿಷಯ ಜನಜೀವನಕ್ಕೆ ಉಪಯುಕ್ತವಾಗದಾದರೆ ಅದನ್ನು ನಾನು ಅಧ್ಯಯನ ಮಾಡ್ತೇನೆ ಮತ್ತು ಅದನ್ನು ನಮ್ಮ ಟೀಮಿನ ಜೊತೆ ಸಂಬಂಧ ಮಾಡಿ ನಾವು ವ್ಯವಸ್ಥೆ ಮಾಡ್ತೇವೆ. ಉದಾಹರಣೆಗೆ ಸಾಮೂಹಿಕ ಮದುವೆ ಬಂದದ್ದು ಹೇಗೆ ಅಂದರೆ, ಒಂದು 30 ವರ್ಷಕ್ಕೆ ಹಿಂದೆ ನಮಗೆಲ್ಲ ಬಂದಿದ್ದಾಗೆ ಈ ಆಳುಗಳ ಸಮಸ್ಯೆ ಇತ್ತು ಮತ್ತು ಆವಾಗ ಬಹಳ ಜನ ಈ ಸಾಲ ಮಾಡಿ ಸಾಲ ತೀರಿಸಲಿಕ್ಕಾಗದಾಗ ಅವರು ಮಕ್ಕಳನ್ನು ಸಹ ಬಿಡ್ತಿದ್ರು. ನಾವು ಜೀತದಾಳು ಪದ್ಧತಿಯಿಂದ ಭಾಳ ಆವಾಗ ಚರ್ಚಿತವಾದಂಥ ಒಂದು ವಿಷಯ ಅಂದರೆ ಜೀತದಾಳು ಆಗಲಿಕ್ಕೆ ಮೊದಲನೇ ಕಾರಣವೇ ಈ ಮದುವೆಗಳು. ಸಾಮಾನ್ಯ ಮನುಷ್ಯನು ಕೂಡ ದೊಡ್ಡ ಮನುಷ್ಯರ ಮದುವೆಯನ್ನು ನೋಡಿ ನಾನು ಅದೇ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ಮದುವೆಯನ್ನು ಖರ್ಚು ಮಾಡಿ ಅದ್ಧೂರಿಯಿಂದ ಮಾಡಿ ಸಾಲಗಾರನಾಗಿ ಒದ್ದಾಡ್ತಿದ್ದ. ಇವತ್ತು ಸಾಮೂಹಿಕ ಮದುವೆ ಆದ ಮೇಲೆ ಸರಳ ವ್ಯವಹಾರಗಳನ್ನು ಮಾಡಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿದೆ. ಕೊರೋನಾಕ್ಕೆ ನಾನು ನಿಜವಾಗಿ ಧನ್ಯವಾದ ಹೇಳಬೇಕು. ಕೊರೋನಾ ಬಂದ ಮೇಲೆ ಪ್ರತಿ ಮನೆಯಲ್ಲಿ ಕೂಡ 50 ಜನ ಇರಲಿ ಸಾಕು, 100 ಜನ ಇರಲಿ ಸಾಕು ಅಂತ ಸರ್ಕಾರ ಆಜ್ಞೆ ಮಾಡಿತ್ತು. ಜನರು ಅದನ್ನು ಆಧರಿಸಿದರು. ಇವತ್ತು ಸರಳ ವಿವಾಹಕ್ಕೆ ನಾವೆಷ್ಟು ಬೆಂಬಲ ಕೊಟ್ಟಿದ್ದೇವೆ ಅಷ್ಟೇ ಬೆಂಬಲ ಕೊರೋನಾ ಕಾಯಿಲೆ ಕೂಡ ಕೊಟ್ಟಿದೆ ಅನ್ನೋ ಮಾತಿನೊಂದಿಗೆ ವಿವಾಹಗಳು ಮತ್ತು ಇತರ ನಮ್ಮ ಧಾರ್ಮಿಕ ಯಾವುದೇ ವಿಧಿವಿಧಾನಗಳಿದ್ದರೂ ಕೂಡ ಅದನ್ನು ಸರಳವಾಗಿ ಮಾಡಬೇಕು, ಅದ್ಧೂರಿಯಾಗಿ ಮಾಡಬಾರ್ದು, ಸಾಲ ಮಾಡಿ ಅಂದರೆ ಖಂಡಿತ ಮಾಡಬಾರ್ದು ಅಂತ ಸಂದೇಶವಾಗಿದೆ. ಎಸ್, ಹಾಗೆ ಇನ್ನೊಂದಷ್ಟು ನಾವು ಗಮನಿಸೋದಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಿರ್ಬೋದು, ಪ್ರತಿನಿತ್ಯ ಅನ್ನದಾಸೋಹ ಮಾಡೋದಾಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಬಡ ಜನರಿಗೆ ನೀವು ಔಷಧಿ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀರಾ. ಸೊ ಇದೆಲ್ಲ ಯೋಜನೆಗಳು ಹೇಗೆ ಸಕಾರಗೊಂಡು ಸರ್? ನಿತ್ಯವೂ ನಾನು ಇಲ್ಲಿ ಭೇಟಿ ನೀಡಿದ್ದಾರೆ. ನಮ್ಮ ಸಂಪ್ರದಾಯ ಏನಂತಂದರೆ, ಯಾರು ಶ್ರೀಸಾಮಾನ್ಯ ಬೇಕಾದರೂ ಒಬ್ಬ ಸನ್ಯಾಸಿ ಅಥವಾ ಭಿಕ್ಷುಕ ಅಥವಾ ಬೇಡು ಯಾರೇ ಬಂದರೂ ಕೂಡ ನೇರವಾಗಿ ಹೆಂಡವ್ರನ್ನ ಭೇಟಿ ಮಾಡ್ಬೋದು. ಇದಕ್ಕೆ ಯಾವುದೇ ಆತಂಕಗಳಿಲ್ಲ. ಕೊರೋನಾ ಬಂದ ಮೇಲೆ ಅದು ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡಿಸಿದ್ದೇವೆ, ಯಾಕೆಂದರೆ ಸರ್ಕಾರ ಹೇಳಿದೆ ಮುಕ್ತವಾಗಿ ಬರೋದು ಬೇಡ ಅಂತೇಳಿ. ಈ ಜನಸಂಪರ್ಕದಿಂದ ಅನೇಕ ಮಾಹಿತಿಗಳು ದೊರಕುತ್ತೆ, ಸಂದೇಶಗಳು ವಿಷಯಗಳು ದೊರಕುತ್ತೆ. ಬಡತನದ ವಿಷಯ, ಸಾಂಸಾರಿಕ ವಿಷಯ, ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ವಿಚಾರ ತಿಳ್ಕೊಂಡಾಗೆಲ್ಲ ನಮ್ಮ ಅಭ್ಯಾಸ ಏನು ಅಂತ ಪರಿಹಾರ ಏನು, ಬರೀ ಸಮಸ್ಯೆಯನ್ನು ಕೇಳಿ ಸಂತೋಷ ಪಡೋದು, ದುಃಖ ಪಡೋದು ಅಥವಾ ಕಣ್ಣೀರು ಹಾಕೋದು ಮುಖ್ಯ ಅಲ್ಲ. ಬದಲಾಗಿ ಅದಕ್ಕೊಂದು ಪರಿಹಾರ ಸೂಚಿಸಬೇಕು. ಹಾಗೆ ಎಲ್ಲರೂ ಇಲ್ಲಿ ಬಂದಾಗ ಪರಿಹಾರ ನಿರೀಕ್ಷೆ ಮಾಡ್ತಾರೆ. ಧರ್ಮಶಾಲೆಗೆ ಬಂದಾಗ ಸ್ವಾಮಿ ಮಂಜುನಾಥ ಸ್ವಾಮಿ ಮೃತ್ಯುಂಜಯನಾಗಿ ರೋಗಗಳಿಗೆ ಅನೇಕ ಸಮಸ್ಯೆಗಳಿಗೆ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೊಡ್ತಾರೆ. ಲೌಕಿಕವಾಗಿ ಶಿಕ್ಷಣ ಆಮೇಲೆ ವೈದ್ಯಕೀಯ ಮತ್ತಿತರ ವಿಷಯಗಳಿಗೆ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ಮಂಜುನಾಥ ಸ್ವಾಮಿಯ ಬಳಿ ಧಾರ್ಮಿಕ ಪಾರಮಾರ್ಥಿಕ ಇತರ ವಿಚಾರಗಳು ಅಲ್ಲಿ ಹೋಗಿ ಅಲ್ಲಿ ಪ್ರಾರ್ಥಿಸಿಕೊಳ್ಳಿ ಅಂತ ಹೇಳೋದಾದರೆ ಲೌಕಿಕವಾದ ವಿಷಯಗಳಿಗೆ ನಾವು ಕೂಡ ಸಹಾಯ ಮಾಡ್ತೇವೆ. ಎಸ್, ಹಾಗೆ ಕರ್ನಾಟಕ ಜನತೆಗೆ ಒಂದು ಧರ್ಮಸ್ಥಳ ಅದಾದ ನಂತರ ಸಿದ್ಧಗಂಗಾ ಮಠ ಎರಡು ಕೂಡ ನೆನಪಾಗ್ತವೆ. ಸಿದ್ಧಗಂಗಾ ಮಠದಲ್ಲಿ ಅಲ್ಲೂ ಕೂಡ ನಿತ್ಯ ದಾಸೋಹ ನಡೆಯುತ್ತೆ, ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸಗಳು ಸಿಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗುತ್ತೆ. ಸೊ ಏನು ಹೇಳ್ತೀರಾ ಸರ್? ಅಲ್ಲ, ಇದು ನಾವು ತೀರ್ಮಾನಿಸಿಕೊಂಡಿರುವಂಥ ಪ್ರಿಯವಾದ ಕಾರ್ಯಕ್ರಮಗಳು. ಇದು ನಾವು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೇವೆ. ಅಂದರೆ ಅನೇಕ ಕಾರ್ಯಕ್ರಮಗಳು ಇರಬಹುದು, ಆದರೆ ಅದರಲ್ಲಿ ನಮಗೆ ಬಹಳ ಪ್ರಿಯವಾದ ಸಬ್ಜೆಕ್ಟ್ ಯಾವುದು, ವಿಷಯ ಯಾವುದು? ಈಗ ನಮ್ಮ ಪೂಜ್ಯ ಸಿದ್ಧಗಂಗಾ ಹಿರಿಯ ಶ್ರೀಗಳು ಶಿಕ್ಷಣವನ್ನು ಪ್ರಾಧಾನ್ಯತೆ ಮಾಡಿಕೊಂಡು ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಣ ಕೊಟ್ಟರು. ನಾವು ಕೂಡ ಹಾಗೆ ಮಾಡ್ತೇವೆ. ಗ್ರಾಮೀಣಾಭಿವೃದ್ಧಿ ಯೋಜನೆ ನಮಗೆ ಅತ್ಯಂತ ಪ್ರಿಯವಾದ ಕೆಲಸ ಆದ್ದರಿಂದ ಈ ಯೋಜನೆ ಬಗ್ಗೆ ನಾವು ಹೆಚ್ಚು ಶ್ರಮವನ್ನು ವಹಿಸ್ತಾ ಇದ್ದೇವೆ. ಎಲ್ಲ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಒಂದಷ್ಟು ಇವಾಗ ಅವರೇ ಒಂದು ಒಂದು ಸ್ವಂತ ದುಡಿಮೆ ಮಾಡಲಿಕ್ಕಾಗಿರ್ಬೋದು, ಕೆಲವೊಂದಷ್ಟು ಇವಾಗ ಏನೋ ಒಂದು ಜೀವನ ಮಾಡಲಿಕ್ಕಾಗಿರ್ಬೋದು, ಒಂದು ಸಂಘ ಅಂತ ಮಾಡಿಕೊಂಡು ಧರ್ಮಸ್ಥಳ ಅಭಿವೃದ್ಧಿ ಸಂಘ ಆ ರೀತಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈ ಒಂದು ಐಡಿಯಾ ನಿಮಗೆ ಹೇಗೆ ಬಂತು ಸರ್, ಈ ಥರ ಎಲ್ಲ ಮಾಡಬೇಕು? ಮೊದಲನೇದಾಗಿ ಗ್ರಾಮೀಣ ಮಟ್ಟದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳನ್ನು ಮಾಡಬೇಕು ಅಂತ. ನಾವು ಯಾವಾಗಲೂ ಪರಾವಲಂಬಿಗಳು, ಅಂದರೆ ದೇವರೇ ನಮ್ಮನ್ನು ನೋಡಿಕೊಳ್ಳಿ, ನಮ್ಮ ಕಷ್ಟ ದೇವರೇ ಪರಿಹರಿಸಲಿ ಅಂತ ನಾವು ದೇವರ ಕಡೆ ನೋಡುವುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸರ್ಕಾರ ನೋಡಿಕೊಳ್ಳಿ, ನಮ್ಮ ಮನೆ ಬಾಗಿಲಿಗೆ ನೀರು ಬರಲಿ, ನಮ್ಮ ಮನೆಗೆ ತರಕಾರಿ ಬರಲಿ, ನಮ್ಮ ಮನೆಗೆ ಆಹಾರ ಬರಲಿ, ನಮ್ಮ ಮಕ್ಕಳಿಗೆ ಉಚಿತವಾಗಿ ಎಲ್ಲವೂ ಸರ್ಕಾರ 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 ಅಂತ. ಹೌದು, ಸರ್ಕಾರ ಏನೇ ಕೊಟ್ಟರು ಏನೇ ಮಾಡಿದರೂ ಅದನ್ನು ಬಳಸಿಕೊಳ್ಳುವಂಥ ಫಲಾನುಭವಿ ಅವನು ಕೂಡ ಬುದ್ಧಿವಂತನಾಗದೇ ಇದ್ದರೆ, ಅವನು ಕೂಡ ಸದುಪಯೋಗ ಮಾಡಿಕೊಳ್ತಾ ಇದ್ದರೆ ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ನಾವು ಸ್ವಸಹಾಯ ಸಂಘ, ನನಗೆ ನಾನೇ ಸಹಾಯ ಮಾಡಿಕೊಳ್ಳುವಂಥ ಒಂದು ಸಂಘಟನೆಯನ್ನು ಮಾಡಿ ಎಲ್ಲ ಸೌಲಭ್ಯವನ್ನು ಪಡ್ಕೊಳ್ಳಿ, ಸರ್ಕಾರದ ಸೌಲಭ್ಯ ಪಡ್ಕೊಳ್ಳಿ, ದೇವರು ಕೊಟ್ಟ ಅನುಗ್ರಹವನ್ನು ಪಡೆದುಕೊಳ್ಳಿ,
ನಮ್ಮಂಥ ಒಂದು ಸಂಘಟನೆಗಳ ಮೂಲಕ ಅವರಿಗೆ ಎಚ್ಚರಿಕೆ ಕೊಡುವಂಥ, ಮಾನಸಿಕವಾಗಿ ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಿ ಅವ್ರನ್ನ ಎಚ್ಚರಿಸ್ತಾ ಇದ್ದೇವೆ, ಅವರ ಬದುಕಿಗೆ ಒಂದು ಅರ್ಥವನ್ನು ಕೊಡ್ತಾ ಇದ್ದೇವೆ. ಎಸ್, ಹಾಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲವೂ ಅದ್ಭುತವಾಗಿದೆ. ಜೊತೆಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗಾಗಿರ್ಬೋದು, ಪ್ರವಾಸಿಗರಿಗಾಗಿರ್ಬೋದು, ನೀವು ಒಂದು ಮಾತು ಹೇಳ್ತೀರಾ, ಸ್ವಚ್ಛತೆಯನ್ನು ಕಾಪಾಡಬೇಕು, ಜೊತೆಗೆ ನೀವು ಅದನ್ನು ಮುಂದಾಳತ್ವ ತಗೊಂಡು ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಒಂದಷ್ಟು ಮೆಸೇಜ್ ಅನ್ನು ಕೊಡ್ತಾ ಇರ್ತೀರಾ. ಸೊ ಇದೆಲ್ಲ ಹೇಗೆ ಸರ್? ಒಂದು ನಾನು ದೇಶ ವಿದೇಶಗಳಿಗೆ ಪ್ರವಾಸ ಮಾಡ್ತಾ ಇರ್ತೇನೆ. ಪ್ರತಿ ವರ್ಷವೂ ನಾವು ಪ್ರವಾಸ ಹೋಗ್ತೇವೆ. ಪ್ರವಾಸ ಹೋದಾಗ ಬೇರೆ ದೇಶಗಳಲ್ಲಿ ಈ ಸ್ವಚ್ಛತೆಯನ್ನು ನೋಡಿ ನಾವು ಆನಂದವೂ ಪಡ್ತೇವೆ ಮತ್ತು ಆರೋಗ್ಯವನ್ನು ನಾವು ಉಳಿಸ್ಕೊಳ್ತೇವೆ. ನಮ್ಮಲ್ಲಿ ಯಾಕೆ ಇಂಥ ಆರೋಗ್ಯ ಬರಬಾರ್ದು ಅಂತ ಹೇಳಿದರೆ, ಸರ್ಕಾರ ಕೂಡ ಮಾನ್ಯ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಬಗ್ಗೆ ದೊಡ್ಡ ಸಂದೇಶವನ್ನು ಕೊಟ್ಟರು. ಆಗ ನಮ್ಮ ಹಳ್ಳಿಗಳಿಗೆ ಕೂಡ ಆ ಸಂದೇಶ ಮುಟ್ಟಿತು. ನಾವು ಕೂಡ ಬರೀ ದೇವಕ್ಷೇತ್ರ ಧರ್ಮಸ್ಥಳ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳು ಶುದ್ಧವಾಗಿರಬೇಕು ಅಂತ ಪ್ರಯತ್ನ ಮಾಡಿ ವರ್ಷಕ್ಕೆ ಎರಡು ಬಾರಿ ಮಕರ ಸಂಕ್ರಮಣ ದಿವಸ ಮತ್ತು ಆಗಸ್ಟ್ 15 ತಾರೀಕಿಗೆ ವರ್ಷಕ್ಕೆ ಎರಡು ಬಾರಿ ತಮ್ಮ ತಮ್ಮ ಗ್ರಾಮಗಳ ದೇವಾಲಯಗಳನ್ನು ಶುಚಿಯಾಗಿಟ್ಟುಕೊಳ್ಬೇಕು ಅಂತೇಳಿ ಆಂದೋಲನ ಮಾಡಿದ್ದೇವೆ. ಈಗಾಗಲೇ ಸುಮಾರು ವರ್ಷಕ್ಕೆ 10,000 ದೇವಾಲಯಗಳು ಇಲ್ಲಿ ಶುದ್ಧೀಕರಿಸಲ್ಪಡ್ತವೆ. ಎರಡನೇದಾಗಿ ನಮ್ಮ ಕ್ಷೇತ್ರದಲ್ಲಿ ಇಂತಹ ಸ್ವಚ್ಛತೆಗೆ ಜನರಿಗೆ ಅಭ್ಯಾಸ ಆದರೆ, ಭಕ್ತರಿಗೆ ಅಭ್ಯಾಸ ಆದರೆ, ಅವರು ತಮ್ಮ ಮನೆಯಲ್ಲಿ ತಮ್ಮ ಊರಲ್ಲಿ ತಮ್ಮ ವ್ಯವಹಾರದಲ್ಲಿ ಇದನ್ನು ಬಳಸ್ಕೊಳ್ತಾ ಇರೋದ್ರಿಂದ ಪ್ರೇರಣಾ ಕ್ಷೇತ್ರವಾಗಿ ಇದನ್ನು ಮಾಡಿದ್ದೇವೆ. ಅಖಿಲ ಭಾರತ ಮಾತ್ರದಲ್ಲಿ ಇಂಡಿಯಾ ಟುಡೇ ಪತ್ರಿಕೆಯು ಧರ್ಮಸ್ಥಳ ಅತ್ಯಂತ ಸ್ವಚ್ಛ ಧಾರ್ಮಿಕ ಕ್ಷೇತ್ರ ಅಂತ ಗುರುತಿಸಿದ್ದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಹಾಗೆ ಸರ್, ಒಂದು ಮಾತು ಏನಂದರೆ, ಬರುವಂಥ ಭಕ್ತಾದಿಗಳೆಲ್ಲರೂ ಕೂಡ ಒಮ್ಮೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸರ್. ಆದರೆ ಕೆಲವೊಂದಷ್ಟು ಜನಕ್ಕೆ ಒಮ್ಮೆ ಆದರೂ ಕೂಡ ಮಾನ್ಯ ಧರ್ಮಾಧಿಕಾರಿಗಳಂತಹ ವೀರೇಂದ್ರ ಹೆಗ್ಡೆ ಸರ್ನ ಒಮ್ಮೆ ಆದ ನೋಡಬೇಕು, ಒಮ್ಮೆ ನೋಡಿದ್ರೆ ಸಾಕು ಅನ್ನೋ ಒಂದು ಮನೋಭಾವದಿಂದ ಹೋಗ್ತಾರೆ. ಇದು ಬಹಳ ನನಗೆ ಒತ್ತಡದ ಒಂದು ವಿಷಯ, ಯಾಕಂದರೆ ಈ ಪ್ರೀತಿಯನ್ನು ತಡ್ಕೊಳ್ಳೋದೇ ಬಹಳ ಕಷ್ಟ. ಜನರಿಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಮಮತೆ ಇದೆ, ಎಷ್ಟು ನನ್ನನ್ನು ಆತ್ಮೀಯರಾಗಿ ಮಾಡಿಕೊಂಡಿದ್ದಾರೆ ಅನ್ನೋದೇ ನನಗೆ ತುಂಬ ಸಂತೋಷದ ವಿಷಯ, ಅಷ್ಟೇ ಒತ್ತಡದ ವಿಷಯ. ಬಹಳ ಪ್ರೀತಿ ಮಾಡ್ತಾರೆ, ಬಹಳ ಆತ್ಮೀಯರಾಗಿ ನೋಡ್ಕೊಳ್ತಾರೆ, ಆದರೆ ಅವರಿಗೆ ಎಲ್ಲರಿಗೂ ಭೇಟಿ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಸಮಯದ ಅಭಾವ, ಎರಡನೇದು ಈ ಕೊರೋನಾದಿಂದಾಗಿ ಭೇಟಿ ಆಗಲಿಕ್ಕೆ ಮುಕ್ತವಾಗಿ ಭೇಟಿ ಆಗಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಸುಮ್ಮನೆ ಮಾರ್ಗಕ್ಕೆ ಹೋದರೆ ಸಾಕು, ಜನ ಓಡಿ ಬರ್ತಾರೆ, ಮುಖದಲ್ಲಿ ಭಾವದಿಂದ ಪ್ರೀತಿ ತೋರಿಸ್ತಾರೆ, ಸಂತೋಷ ವ್ಯಕ್ತಪಡಿಸ್ತಾರೆ. ನನಗೆ ನಾನು ಹೇಳ್ತೇನೆ, ನನಗೆ ಅತ್ಯಂತ ದೊಡ್ಡ ಸಂಪತ್ತು ಅಂದರೆ ಅದೇ ಸಂಪತ್ತು, ಈ ಜನರ ಪ್ರೀತಿ ನನ್ನ ಅತಿ ದೊಡ್ಡ ಸಂಪತ್ತು ಅಂತ ನಾನು ಯಾವಾಗಲೂ ಹೇಳ್ತೇನೆ. ಹಾಗೆ ಒಂದು ಮಾತಿದೆ, ಇಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಏನಿದ್ದಾರೆ, ಸೊ ಇವರು ನಡೆದಾಡುವ ದೇವರು ಅನ್ನೋ ಮಾತುಗಳು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೇಳಿ ಬರ್ತದೆ ಸರ್. ಇದು ಸರಿಯಲ್ಲ. ಇದನ್ನು ಈ ದೇವರು ಅನ್ನೋ ಶಬ್ದವನ್ನು ಮನುಷ್ಯರಿಗೆ ಉಪಯೋಗಿಸುವಂಥದ್ದು ಸರಿಯಲ್ಲ. ಆದರೆ ಅನೇಕ ಬಾರಿ ಇದನ್ನು ಬಳಕೆ ಮಾಡ್ತಾರೆ. ಈ ಬಳಕೆ ಮಾಡೋ ಹಿಂದಿನ ಉದ್ದೇಶ ಭಕ್ತಿ ಆದರೆ ಸರಿ, ಅಥವಾ ಬರೀ ಮಾತಿನ ಅತೀಟೆ ಆದರೆ ಅದು ಸರಿಯಲ್ಲ. ಯಾಕೆಂದರೆ ಯಾರು ದೇವರಾಗಲಿಕ್ಕೆ ಸಾಧ್ಯವಿಲ್ಲ, ಆದರೆ ದೈವತ್ವವನ್ನು ಎಲ್ಲರೂ ಪಡ್ಕೊಳ್ಬಹುದು. ಈಗ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಂಥದ್ದು ತನ್ನ ಎದುರುಗಡೆ ಇರುವಂಥ ವ್ಯಕ್ತಿಯ ಆತ್ಮದಲ್ಲಿರ್ತಕ್ಕಂಥ ಭಗವತ್ ಸಾಕ್ಷಿಗೆ, ಭಗವಂತನಿಗೆ ನಾನು ನಮಸ್ಕರಿಸ್ತೇನೆ. ಹಾಗೆ ದೈವತ್ವ ಎಲ್ಲರಲ್ಲಿ ಇದೆ. ದೈವತ್ವ ಇರುವಲ್ಲಿ ಅದನ್ನು ಬೆಳೆಸಿ ಉಳಿಸಿಕೊಳ್ಳುವಲ್ಲಿ ಸ್ವಲ್ಪ ಹಿಂಜರಿಬಹುದು. ಹಾಗಾಗಿ ಯಾರೂ ದೇವರಲ್ಲ, ದೈವತ್ವ ಉಳ್ಳವರು. ದೈವತ್ವ ಉಳ್ಳವರ ವ್ಯಕ್ತಿತ್ವವನ್ನು ಗೌರವಿಸುವುದು, ದೈವತ್ವವನ್ನು ಗೌರವಿಸುವುದು ಸರಿಯಾದ ಕ್ರಮ. ಕೊನೆಯದಾಗಿ ಏನಂತಂದರೆ, ಮುಂದಿನ ಈಗ ಎಷ್ಟು ವರ್ಷಗಳು ಕೂಡ ಒಂದಷ್ಟು ಯೋಜನೆಗಳಾಗಿರ್ಬೋದು, ಜನಪರ ಕೆಲಸಗಳಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಾವ ಹೊಸ ಯೋಜನೆಗಳಾಗಿರ್ಬೋದು, ಏನೆಲ್ಲ ಅನುಷ್ಠಾನ ಮಾಡಬೇಕು ಅಂತ ನೀವು ಕಾಯ್ತಾ ಇದ್ದೀರಿ ಸರ್? ನೂರಾರು ಕನಸುಗಳಿದ್ದಾವೆ, ಅದನ್ನು 1, 2, 3 ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಪ್ರತಿಯೊಂದು ವಿಭಾಗದಲ್ಲಿಯೂ ಪ್ರಗತಿಯನ್ನು ಸಾಧಿಸುವಂಥದ್ದು ನನ್ನ ಹವ್ಯಾಸ. ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಧರ್ಮಸ್ಥಳದಲ್ಲಿ ಭಕ್ತರಿಗೆ ವ್ಯವಸ್ಥೆ ಮಾಡುವಲ್ಲಿ ಅನೇಕ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದೊಂದೇ ಹೆಸರು ಹೇಳೋಕ್ಕಾಗಲ್ಲ. ಈಗ ದೇವಸ್ಥಾನದ ಬಳಿಯಲ್ಲಿ 2 ದೊಡ್ಡ ಕ್ರಿಯೆಗಳು ನಡೀತಾ ಇದೆ. 1 ಕ್ಯೂ ಕಾಂಪ್ಲೆಕ್ಸ್, ಭಕ್ತಾದಿಗಳು ಕುಳಿತು ಆಯಾಸವಿಲ್ಲದೆ ಸುಲಭವಾಗಿ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅನ್ನಪೂರ್ಣದಲ್ಲಿ ಒಂದು ಉಪ್ಪರಿಗೆಯನ್ನು ಹಾಕಿ ಅಲ್ಲಿ ಕುಳಿತು ಊಟ ಮಾಡುವ, ಅಂದರೆ ಈಗ ನೆಲದಲ್ಲೇ ಕುಳಿತು ಊಟ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮೇಜು ಕುರ್ಚಿಗಳ ಬೆಂಚುಗಳನ್ನು ಬಳಸಿ ಊಟಕ್ಕೆ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಇಂತಹ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳು ನಡೀತಾನೇ ಇರ್ತವೆ ಸರ್. ಅಂದು ಸುಮಾರು 700 ವರ್ಷಗಳಿಂದ ಇತಿಹಾಸ ಇರುವಂತಹ ಈ ಒಂದು ಜಾಗಕ್ಕೆ, ಅಂದು ಇದ್ದಂತಹ ಕ್ಷೇತ್ರಕ್ಕೂ ಇವತ್ತು ಇರುವಂತಹ ಕ್ಷೇತ್ರಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಸರ್. ಸೊ ಇದ್ರ ಬಗ್ಗೆ ಹೇಳ್ತೀನಿ ಸರ್. ಅದು ಕಾಲದಿಂದಲೇ ಆಗಿರುವಂಥದ್ದು. ಯಾಕೆಂದರೆ ಮೊಬೈಲ್ ಇಲ್ಲದಿದ್ದ ಕಾಲದಲ್ಲಿ, ನಿಮ್ಮಂಥ ಟಿವಿ ಚಾನೆಲ್ಗಳಿಲ್ಲದಿದ್ದ ಕಾಲದಲ್ಲಿ ಈಗ ಆಗಿರುವಂಥ ಪ್ರಗತಿ ಹೇಗೆ ಸಾಧ್ಯ? ಮೊದಲು ಚಕ್ರ ಇದ್ದಾಗ ಗಾಡಿ ಚಕ್ರ ಇತ್ತು,
ಈಗ ವಿಮಾನದ ಚಕ್ರ ಇದೆ, ಗಾಡಿ ಚಕ್ರದಲ್ಲಿ ಕಿಲೋಮೀಟರ್ ಒಂದು 5 ಕಿಲೋಮೀಟರ್ ಒಂದು ಗಂಟೆಗೆ ಅಥವಾ 15 ಕಿಲೋಮೀಟರ್ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು 15,000 ಕಿಲೋಮೀಟರ್ ಪ್ರಯಾಣ ಮಾಡೋದು ಸುಲಭ ಆಗಿದೆ. ಹಾಗಾಗಿ ಕಾಲದ ಪರಿವರ್ತನೆ ವೇಗವನ್ನು ಹೆಚ್ಚಿಸ್ತದೆ, ಜ್ಞಾನವನ್ನು ಹೆಚ್ಚಿಸ್ತದೆ, ಜೀವನ ಶೈಲಿಯನ್ನು ಹೆಚ್ಚಿಸ್ತದೆ, ಅನುಕೂಲತೆಗಳನ್ನು ಹೆಚ್ಚಿಸ್ತವೆ. ಹಾಗಾಗಿ ಅನುಕೂಲತೆಗಳನ್ನು ಪಡ್ಕೊಳ್ಳಿ, ನಾವು ಇನ್ನೂ ಬುದ್ಧಿವಂತರಾಗಬೇಕು, ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಬೇಕು, ಉಳಿಸ್ಕೊಳ್ಳಿ. ಧರ್ಮದ ಅನೇಕ ಕಾರ್ಯಕ್ರಮಗಳು ಬದಲಾಗೋದಿಲ್ಲ, ಅದನ್ನು ಬದಲು ಮಾಡಬೇಡಿ ಅಂತ ಕೇಳ್ತೀನಿ ಸರ್. ಹಾಗೆ ಇವಾಗ ನಮ್ಮ ಅಮೋಘ ವಾಹಿನಿ ಕೂಡ ಈಗ ತುಮಕೂರು ಜಿಲ್ಲೆಯಾದ್ಯಂತ ಹೊರತುಪಡಿಸಿ ಈಗ ಕರ್ನಾಟಕ ರಾಜ್ಯದಾದ್ಯಂತ ನಾವು ಕೂಡ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಕೂಡ ಬರ್ತಾ ಇದ್ದೀವಿ. ಸೊ ಒಂದು ಮಾತಾಡ ನಮ್ಮ ಒಂದು ವಾಹಿನಿ ಬಗ್ಗೆ ಎತ್ತುನುಡಿ ಕೊಡೋದಾದ್ರೆ ಸರ್. ನಾನು ನೀವು ಹೇಳಿದಾಗೆ ಅಮೋಘ ಚಾನೆಲ್ ಮೊದಲು ಒಂದೇ ಕಡೆ ಇತ್ತು, ಇವತ್ತು ರಾಜ್ಯದ ಎಲ್ಲ ಭಾಗಗಳಿಗೂ ಪ್ರಸಾರ ಆಗುತ್ತೆ ಅಂತ ಹೇಳಿದ್ದೀರಿ. ಇಂತಹ ಪ್ರಯತ್ನಕ್ಕೆ ನಮ್ಮ ಶುಭಾಶಯಗಳಿದ್ದಾವೆ. ಒಳ್ಳೆಯ ವಿಚಾರಗಳನ್ನು ಜನರಿಗೆ ಕೊಡಿ, ಬದುಕಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಿ, ಬದುಕಿನ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ನಿಮ್ಮ ಕೊಡುಗೆ ಇರಲಿ ಅಂತೇಳಿ ಅಮೋಘ ಟಿ ವಿ ಚಾನಲ್ಗೆ ಶುಭವನ್ನು ಹಾರೈಸ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತೀನಿ. ಸರ್ ಧನ್ಯವಾದ ಸರ್, ಶುಕ್ರ ನಿಮ್ಮ ಜೊತೆ ಮಾತನಾಡಿದ್ರೆ, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಸಾಕಷ್ಟು ಜನ ಹೊರಗಡೆ ಕಾಯ್ತಾ ಇದ್ದಾರೆ, ನಮಗೋಸ್ಕರ ಸಮಯ ಕೊಡ್ತೀವಿ. ಧನ್ಯವಾದ ಸರ್. ಧನ್ಯವಾದ. ಎಸ್ ಸರ್, ಕ್ಯಾಮ್ರಾ ಪರ್ಸನ್ ಅಂಜನ್ ಗಜೇಂದ್ರ ಜೊತೆ ಯಶುರಾಜ್, ಅಮೋಘ ಟಿ ವಿ, ಧರ್ಮಸ್ಥಳ. ಧನುವಿನ ಮನೆಗೆ ಬಾ ಅತಿಥಿ, ಬಾ ಅತಿಥಿ, ಬಾ.